ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೀವು ಅವತ್ತಿಂದ ಕೇಳ್ತಾ ಇದ್ರ, ನೀವು ಹೊಲ್ದಿರೋಂತಹ ಬ್ಲೌಸು ಎಲ್ಲ ಫಿನಿಷಿಂಗ್ ಆದಮೇಲೆ ತೋರಿಸಿ ಅಂತ. ನಾನು ಬೋಕಳ್ಳೆ ಬಿಡಿ ಏನು ತೋರಿಸಿರ್ತೀನಲ್ವ ಅಂತ ತೋರಿಸಿರ್ಲಿಲ್ಲ. ಇಲ್ಲಿ ಫುಲ್ಲು ಎಲ್ಲ ಆದಮೇಲೆ ಯಾವ ಥರ ಅಂತ ಇನ್ನು ಇಸ್ಕೊಂಡು ಹೋಗಿಲ್ಲ ಇರೋದ್ರಿಂದ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಬ್ಯಾಕು, ಇದು ಏನು ಡಿಸೈನ್ ನಾನು ಹೊಲ್ದಿದ್ದೆ ಇದು, ಮತ್ತು ಫ್ರಂಟಲ್ಲಿ ನಾರ್ಮಲ್ ಫ್ರಂಟಲ್ ನಾರ್ಮಲ್ ಡಿಸೈನ್ ಆಗಿ ದೊಡ್ಡದಾಗಿ ಇದನ್ನು ಇಟ್ಟಿದ್ದೀನಿ, ಡೌರಿಯನ್ನು ಇಟ್ಟಿದ್ದೀನಿ, ಚೆನ್ನಾಗಿ ಕಾಣಿಸ್ಲಿ ಅಂದ್ಬಿಟ್ಟು. ನೋಡ್ತಾ ಇರ್ಬೋದು ಫ್ರಂಟಲ್ಲಿ ಯಾವ ಥರ ಬಂದೈತೆ ಅಂದ್ಬಿಟ್ಟು. ಇದಾಯಿತು. ಮತ್ತು ಇದನ್ನು ನಾನು ಸ್ಟೆಪ್ ಬೈ ಸ್ಟೆಪ್ ತೋರಿಸಿದ್ದೀನಿ ಫ್ರೆಂಡ್ಸ್, ಕಟ್ಟಿಂಗಿಂದ ಹಿಡಿದು ಸ್ಟಿಚಿಂಗ್ವರೆಗೂ ಫುಲ್ಲು. ಲತಾ ಆನ್ಲೈನ್ ಕ್ಲಾಸಸ್ ಅಂದ್ಬಿಟ್ಟು, ಇನ್ನು ಎಮಿಂಗ್ ಕೂಡ ಮಾಡಿಲ್ಲ ನಾನು, ಎಮಿಂಗ್ ಹುಕ್ಸ್ ಮಾಡಿಲ್ಲ. ಇದು ತುಂಡ ತೋಳು, ನೋಡ್ತಾ ಇರ್ಬೋದು ತುಂಡ ತೋಳು. ಇದನ್ನು ಡೋರಿ ಮಾಡೋದನ್ನು ತೋರಿಸಿ ಅಂತ ಹೇಳಿದ್ರ, ನಾನು ತೋರ್ಸೋಕ್ಕಾಗಿರಲಿಲ್ಲ. ಇವತ್ತು ಡಿಫ್ರೆಂಟಾಗಿ ಏನು ಈ ಥರನೇ ಆದರೂ ಇದಕ್ಕೆ ನಾನು ಬೀಡ್ಸಲ್ಲಿ ಇಲ್ಲಿಗೆಲ್ಲ ಬೀಡ್ಸ್ ಹಾಕ್ಬಿಟ್ಟು ಡಿಸೈನ್ ಮಾಡ್ತಾ ಇದ್ದೀನಿ ಡಿಫ್ರೆಂಟಾಗಿ. ಯಾರೂ ತೋರಿಸಿಲ್ಲ ಫ್ರೆಂಡ್ಸ್, ಯಾವ ಯೂಟ್ಯೂಬ್ ಚಾನಲ್ನವರು ತೋರಿಸಿಲ್ಲ, ನಾನು ತೋರಿಸ್ತಾ ಇದ್ದೀನಿ. ದಯವಿಟ್ಟು ನೋಡಿ, ಡಿಫ್ರೆಂಟಾಗಿರುತ್ತೆ. ನೀವು ಎಕ್ಸ್ಟ್ರಾ 50 ರುಪೀಸ್ ಎಕ್ಸ್ಟ್ರಾ ಚಾರ್ಜ್ ಮಾಡ್ಬೋದು ಆ ಥರ ಲಟ್ಕನ್ ಮಾಡಿದ್ರೆ, ಅಂದರೆ ಡೋರಿಯನ್ನು ಮಾಡಿದ್ರೆ. ಇದನ್ನು ಲಟ್ಕನ್ ಅಂತ ಕರೀತಾರೆ. ಈ ಥರ ಮಾಡಿದ್ರೆ ನೀವು ಡಿಫ್ರೆಂಟಾಗಿ ಮಾಡಿದ್ರೆ ಇನ್ನು 50 ರೂಪಾಯಿ ಎಕ್ಸ್ಟ್ರಾವನ್ನು ಚಾರ್ಜ್ ಮಾಡ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು, ಇದು ಫ್ರಂಟ್ ಮತ್ತು ಬ್ಯಾಕ್ ಕೊಡ್ತಾ ಇದ್ದೀರಲ್ವಾ. ಇದು ಫುಲ್ ಆದಮೇಲೆ ಈ ಥರ. ಇನ್ನು ಇದು ಇದು ಸಾಮಾನ್ಯ ಐರನ್ನು, ಇಷ್ಟು ಮಾತ್ರನೇ ಮಾಡೋಕ್ಕಾಗೋದು ಫ್ರೆಂಡ್ಸ್. ಇಲ್ಲೆಲ್ಲ ಐರನ್ ಮಾಡೋಕ್ಕಾಗಲ್ಲ, ನೋಡಿದ್ರಲ್ವಾ. ನಾನು ಹೇಳ್ತಾ ಇರ್ತೀನಿ, ಸೂಜಿ ದಾರದಿಂದ ಈ ಥರ ಮಾಡಿದಾಗ ನೀವು ಸೂಜಿ ದಾರ ತೆಗೆದುಕೊಂಡು ಹಿಂಗೆ ಲೂಸ್ ಸ್ಟಿಚನ್ನು ಹಾಕಿ ಯಾವುದೇ ನೋಡು ವೇರ್ ನೋಡಿ ನಾನು ಅಂತ ಇದ್ದೀನಿ. ಲೈನಿಂಗ್ ಏನಿರುತ್ತೆ ಈ ಕಡೆಗೆ ಬರ್ತಾ ಇರಲ್ಲ, ಏನು ಒಳಗಡೆ ಇರೋಂತಹ ಲೈನಿಂಗು ಈ ಕಡೆ ಬರಲ್ಲ. ಆದ್ದರಿಂದ ಈ ಟಿಪ್ಸನ್ನು ಫಾಲೋ ಮಾಡಿ ವರ್ಕ್ ಬ್ಲೌಸ್ಗಳು ನೋಡಿ. ಇದಾಯಿತು. ಇವೆಲ್ಲ ಸ್ಟಿಚಿಂಗ್ಸು ಲತಾ ಆನ್ಲೈನ್ ಕ್ಲಾಸಸ್ಸಲ್ಲಿ ಹಾಕಿರ್ಬೋದು ಅಥವಾ ಲತಾ ಟ್ಯುಟೋರಿಯಲ್, ಎರಡರಲ್ಲೂ ಇದ್ದೇ ಇರುತ್ತೆ ಇವೆರಡು ಎಲ್ಲ ಬ್ಲೌಸ್ಗಳನ್ನು. ಇಲ್ಲಿ ನೋಡ್ತಾ ಇರ್ಬೋದು, ಇದು ಫುಲ್ಲು ಬ್ಲೌಸು ಸ್ಟಿಚಿಂಗೇ ತೋರಿಸಿದ್ದೆ ನಾನು. ಫುಲ್ ಆದಮೇಲೆ ತೋರಿಸಿ ಅಂತ ಕೇಳಿದ್ರ ನೀವು, ನಾನು ತೋರಿಸಿರ್ಲಿಲ್ಲ, ಸುಮ್ಮನೆ ಫೋಟೋಸ್ ಹಾಕಿದ್ದೆ. ನೋಡ್ತಾ ಇರ್ಬೋದು ಫುಲ್ ಆದಮೇಲೆ ತೋಳು ತುಂಡನೇ ಅವ್ರು ಹೇಳಿದ್ರಿಂದ ತುಂಡನೇ ಇಟ್ಟಿದ್ದೀನಿ. ಇದಕ್ಕೂ ಸಹ ನನ್ನ ಇದಕ್ಕೆ ನಾನು ಏನು ಗೂಡು ಅಂತಾರೋ ಅದನ್ನು ಮಾಡಿದ್ದೀನಿ ನೋಡಿ. ಮನೆ ಹುಕ್ಸ್ ಹಾಕಬೇಕು, ಹಾಕಿಲ್ಲ. ಫುಲ್ಲು ಯಾವ ಥರ ಬರುತ್ತೆ ತೋರಿಸಿ ಅಂತ ಕೇಳಿದ್ರಿಂದ ತೋರಿಸ್ತಾ ಇದ್ದೀನಿ ಅಷ್ಟೇ ಫ್ರೆಂಡ್ಸ್, ಇಲ್ದಿದ್ರಿಂದ. ಇದು ಅಷ್ಟೇ, ಫುಲ್ ಆದಮೇಲೆ ತೋರಿಸಿ ಅಂತ ಕೇಳಿದ್ರ. ಇದಕ್ಕೂ ಸಹ ನನ್ನ ಹುಕ್ಸನ್ನು ಹಾಕಿಲ್ಲ, ನನಗೊಂದು ಸ್ವಲ್ಪ ಹುಷಾರಿಲ್ಲ ಅಂತ ಹೇಳ್ತಿದ್ದೀನಲ್ವಾ. ಹೊಲ್ದೊಲ್ದಿಟ್ಬಿಟ್ಟಿದ್ದೀನಿ. ಎಲ್ಲ ಒಂದು ದಿವಸ ಕೂತ್ಕೊಂಡು ಎಮ್ಮಿಂಗನ್ನು ಮಾಡ್ತಾ ಇದ್ದೀನಿ. ಎಮ್ಮಿಂಗ್ ಮಾಡಬೇಕು ನೋಡಿ. ಎಲ್ಲ ಬ್ಯಾಕಲ್ಲಿ ಹುಕ್ಸ್ ನಾನು ತೋರಿಸಿದ್ದೀನಿ, ಇದು ಬ್ಯಾಕಲ್ಲಿ ಹುಕ್ಸ್, ಮೇಲೆ ಬಟನ್ ಇಡಬೇಕು, ಲೂಪ್ಸನ್ನು ಹಾಕಿದ್ದೀನಿ, ಎಲ್ಲ ತೋರಿಸಿದ್ದೀನಿ. ಮತ್ತು ಉದ್ದ ತೋಳು, ಇದಕ್ಕೆ ಉದ್ದ ತೋಳನ್ನು ಇಟ್ಟಿದ್ದೀನಿ. ನೀವು ಬ್ಲೌಸ್ ಹೊಲಿತಿರಲ್ವ ಫ್ರೆಂಡ್ಸ್, ಇಲ್ಲಿಂದ ಇದನ್ನು ಜಾಸ್ತಿ ಮಾಡಿದ್ರೆ ನೀವು ಏನಾಗುತ್ತೆ, ಕಂಕ್ಳ ಲೂಸ್ ಆಗಿಬಿಟ್ಟು ನಮಗೆ ಬಟ್ಟೆ ಜಾಸ್ತಿ ಅಲ್ಲೇ ಉಳ್ಕೊಂಡು ಅವಾಗ ಲೂಸ್ ಆಗೋ ಚಾನ್ಸಸ್ ಇರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಇದು 40 ಎದೆ ಸುತ್ತಳ್ತಿದ್ದು, ಅದರಿಂದ ಇಷ್ಟು ಬೇಕು ಇದಕ್ಕೆ. 41 ಅನಿಸುತ್ತೆ, 41 ಎದೆ ಸುತ್ತಳ್ತಿದ್ದು, ಇವ್ರಿಗಿದ್ದು ಇಷ್ಟು ಬೇಕು. ಇದಾಯಿತು. ನೆಕ್ಸ್ಟ್ ನೋಡಿ, ಇದು ಬ್ಲಾಕ್ ಕೂಡ ನಾನು ಡಿಸೈನನ್ನು ತೋರಿಸಿದ್ದೀನಿ, ಈ ಯಾವ ಥರ ಸ್ಟಿಚಿಂಗ್ ಮಾಡೋದು ಅಂತ ತೋರಿಸಿದ್ದೆ. ಈ ಥರ ಇಲ್ಲಿ ಬಂದೈತೆ, ಫುಲ್ಲು ಆದಮೇಲೆ ತುಂಬಾ ಚೆನ್ನಾಗಿ ಬಂದೈತೆ ಫ್ರೆಂಡ್ಸ್. ಇದು ತೋಳಿಗೆ ನಾನಿಲ್ಲಿ ಕಡಿಮೆ ಇತ್ತು, ಅದರಿಂದ ಈ ಥರ ಹಿಂಗೆ ಕೊಟ್ಬಿಟ್ಟಿದ್ದೀನಿ ನೋಡಿ. ಇಲ್ಲೂ ಅಷ್ಟೇ ಸೇಮ್, ಇದು ಬ್ಯಾಕ್, ಇದು ಫ್ರಂಟ್. ಮತ್ತು ಇನ್ನೊಂದು ಅಷ್ಟೇ, ಇದು ಸುಮ್ಮನೆ ಡಿಸೈನ್ ತೋರಿಸಿದ್ದೆ, ಬ್ಯಾಕ್ ತೋರಿಸಿದ್ದೆ, ಫುಲ್ಲು ತೋರಿಸಿರಲಿಲ್ಲ ನೋಡಿ. ಈ ಥರ ಬಂದೈತೆ, ತುಂಬಾ ಚೆನ್ನಾಗಿ ಬಂದೈತೆ ಫ್ರೆಂಡ್ಸ್. ಇದು ಡಿಫ್ರೆಂಟಾಗೈತೆ, ಫುಲ್ಲು ನೋಡ್ತಾ ಇರ್ಬೋದು. ತೋರಿಸಿದ್ದೆ ನಾನು ಈ ಡಿಸೈನ್ ಐತೆ, ಈ ಡಿಸೈನ್ ಬಗ್ಗೆ ಹೆಂಗೆ ಮಾಡೋದು ಅಂತ ಹೇಳಿದ್ದೆ, ಡಿಸೈನ್ನ ವಿಡಿಯೋ ಮಾಡೋದು ಮರ್ತುಬಿಟ್ಟಿದ್ದೆ ಅಂತ ಹೇಳಿದ್ದೆ. ನೋಡ್ತಾ ಇರ್ಬೋದು, ಇದು ಕೂಡ ತುಂಡ ತೋಳು. ನೋಡಿದ್ರಲ್ವ ಯಾವ ಥರ ಬ್ಲೌಸ್ಗಳನ್ನ ಫುಲ್ಲು ಫಿನಿಷಿಂಗ್ ಆದಮೇಲೆ ತೋರಿಸಿ ಅಂತ ಕೇಳಿದ್ರಿಂದ ತೋರಿಸಿದ್ದೀನಿ. ಇನ್ಮೇಲೆ ಎಲ್ಲ ಒಂದು 10 ಬ್ಲೌಸ್ಗಳಾದಮೇಲೆ ನಾನು ಯಾವ ಥರ ಫುಲ್ಲು ಬಂದೈತೆ ಅನ್ನೋದನ್ನು ತೋರಿಸ್ಬಿಡ್ತೀನಿ, ಮತ್ತು ಅಳತೆ ಕೂಡ ಹೇಳಿರ್ತೀನಿ ನಾನು.
ಮತ್ತೆ ನೆಕ್ಸ್ಟ್ ವಿಡಿಯೋ ಖಂಡಿತವಾಗ್ಲೂ ನೋಡಲೇಬೇಕು. ಡಿಫ್ರೆಂಟಾಗಿ ಡೋರಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್, ಅಂದರೆ ಅವರೇ ಕೊಟ್ಟಿರೋಂತಹ ಡೋರಿ. ಇಲ್ಲಿ ಸಣ್ಣದಾಗಿ ನೋಡ್ತಾ ಇರ್ಬೋದು ಎಷ್ಟು ಸಣ್ಣದಾಗಿ ಡೋರಿಯನ್ನು ಮಾಡ್ಕೊಂಡಿದ್ದೀನಿ ಅಂತ. ತುಂಬ ಇದು ಯಾವ ಥರ ಮಾಡೋದು ಅಂತ ನಾನು ತೋರಿಸಿದ್ದೀನಿ ಆಲ್ರೆಡಿ, ಸಣ್ಣದಾಗಿ ಡೋರಿ ಮಾಡೋದು ಅಂತ. ಡಿಫ್ರೆಂಟಾಗಿ ಮಾಡ್ತಾ ಇದ್ದೀನಿ, ಕೈಲೇ ಮಾಡೋದು, ಯಾವುದೇ ಇದನ್ನು ಉಪಯೋಗಿಸಂಗಿಲ್ಲ, ಮಿಷಿನ್ ಏನು ಉಪಯೋಗಿಸಂಗಿಲ್ಲ, ಕೈಲೇ ಮಾಡೋದು. ದಯವಿಟ್ಟು ಈ ವಿಡಿಯೋ ನೋಡಿ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.